ನಾರಾಯಣ ಗೌಡರು ನೇತೃತ್ವದ ತಂಡ ಇದನ್ನು ಪ್ರತಿಭಟನೆ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿರೋದು ಮಾತ್ರ ನಿಜಕ್ಕೂ ನಾನು ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದನ್ನ ಮುಂಚೆನೆ ಅವ್ರು ಘೋಷಣೆ ಮಾಡಿದ್ರು, ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿದೆ ಅದನ್ನು ತೆಗೆದಾಕಬೇಕು ಅಂತ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಾಗಿತ್ತು. ಕನ್ನಡ ಹೋರಾಟಗಾರರ ಬಗ್ಗೆ ಕ್ರಮ ತಗೊಳ್ತಿರೋದು ನಿಜಕ್ಕೂ ಒಳ್ಳೇದಲ್ಲ. ಕನ್ನಡದ ಬಗ್ಗೆ ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಹಾಗೆ ಮುಂದುವರಿತಾ ಇದೆ. ಈಗ ನಾರಾಯಣಗೌಡರು ಕೂಡ ಮುಂದುವರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ. ಆದರೆ ಅವರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲೀಷ್ ಬೋರ್ಡ್ಗಳಿದೆ ಅದನ್ನು ಕಿತ್ತಾಕಂಥ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದನೇ ಮಾಡಬೇಕು ಅನ್ನೋದು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಾರಾಯಣ ಗೌಡರು ನೇತೃತ್ವದ ತಂಡ ಇದನ್ನು ಪ್ರತಿಭಟನೆ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿರೋದು ಮಾತ್ರ ನಿಜಕ್ಕೂ ನಾನು ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದನ್ನ ಮುಂಚೆನೆ ಅವ್ರು ಘೋಷಣೆ ಮಾಡಿದ್ರು, ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿದೆ ಅದನ್ನು ತೆಗೆದಾಕಬೇಕು ಅಂತ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಾಗಿತ್ತು. ಕನ್ನಡ ಹೋರಾಟಗಾರರ ಬಗ್ಗೆ ಕ್ರಮ ತಗೊಳ್ತಿರೋದು ನಿಜಕ್ಕೂ ಒಳ್ಳೇದಲ್ಲ. ಕನ್ನಡದ ಬಗ್ಗೆ ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಹಾಗೆ ಮುಂದುವರಿತಾ ಇದೆ. ಈಗ ನಾರಾಯಣಗೌಡರು ಕೂಡ ಮುಂದುವರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆನ ಒಪ್ಪಲ್ಲ. ಆದರೆ ಅವರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲೀಷ್ ಬೋರ್ಡ್ಗಳಿದೆ ಅದನ್ನು ಕಿತ್ತಾಕಂಥ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದನೇ ಮಾಡಬೇಕು ಅನ್ನೋದು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ.